about 5 minutes. You'll be in Bodhimore for the last 1 week, I think. Sure. Okay. Okay, fine. Now, ಪ್ರತಿಯೊಂದು ನಾಣ್ಯ ನಾಣ್ಯಕ್ಕೂ ಎರಡು ಮುಖ ಆಗುತ್ತೆ. ಓಕೆ ಫೈನ್, ಕನ್ಸ್ಯೂಮರಿಸಮ್ ಸ್ಪಿರಿಚುವಲ್ ಅಲ್ಲೇ ಇರ್ಬೋದು, ಬಟ್ ಒನ್ ಮೋರ್ ಥಿಂಗ್, ಸಿ ಕನ್ಸ್ಯೂಮರಿಸಮ್ ಬಂದಿರೋದ್ರಿಂದ ನನಗೆ ಆಪ್ಷನ್ಸ್ ಜಾಸ್ತಿ ಆಗಿದೆ. ಸಿ ಸಪೋಸ್ ನಾನೊಂದು ಪ್ಯಾಂಟ್ ತಗೋಬೇಕಾಗಿತ್ತು ಅಂತ ಅನ್ಕೊಳ್ಳಿ, ವೆರಾಸ್ ನಾನು 20 ಇಯರ್ಸ್ ಹಿಂದೆ ಹೋದ್ರೆ ನಾನು ಹಾಕೊಳ್ಬೇಕಾಗಿದ್ದೇನು, ಒಂದು ಪೈಜಾಮ ತೊಗೊಳ್ಬೇಕಾಗಿತ್ತು. ಇವಾಗ ನನ್ನ ಆಪ್ಷನ್ಸ್ ಇದೆ, ನಾನು ಆಯ್ತು ನಾನು ಜೀನ್ಸ್ ಬೇಕಾದ್ರೆ ತೊಗೋಬೋದು, ಇನ್ನೊಂದು ಬೇಕಾದ್ರೆ ತೊಗೋಬೋದು, ಮತ್ತೊಂದು ಬೇಕಾದ್ರೆ ತೊಗೋಬೋದು. ನನ್ನ ಕಣ್ಣು ಮುಂದೆ ಸಾವಿರಾರು ಆಪ್ಷನ್ಸ್ ಇದೆ. ಸರ್, ನನಗೆ ಯಾವ ಬೆಸ್ಟ್ ಅದು ತೊಗೊಳ್ತೀನಿ? ಕನ್ಸ್ಯೂಮರಿಸಮ್ ಯಾವ ತಪ್ಪಾಗುತ್ತೆ? ಕನ್ಸ್ಯೂಮರಿಸಮ್ ಅನ್ನೋದು ನನ್ನ ಮೈಂಡಲ್ಲಿದೆ. ಓಕೆ ಬನ್ನಿ, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ. ಸೊ ಪ್ರಾಡಕ್ಟ್ ನಾನು ಮಾರ್ಕೆಟಿಂಗ್ ಮಾಡಬೇಕು. ಫೈನ್, ನಾನು ನಿಮ್ಮ ಹತ್ರ ಮಾರ್ಕೆಟಿಂಗ್ ಮಾಡ್ತೀನಿ. ನನ್ನ ಹತ್ರ ಬುದ್ಧಿಶಕ್ತಿ ಇದೆ, ನಾನು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರಾಟಜಿನಲ್ಲಿ ನಾನು ಮಾರ್ಕೆಟಿಂಗ್ ಮಾಡ್ತೀನಿ. ನಿಮ್ಮ ಪ್ರತಿಯೊಬ್ಬರು ಮೈಂಡ್ ಸೆಟ್ಗಳನ್ನ ತಿಳ್ಕೊಂಡು ನಾನು ಮಾರ್ಕೆಟಿಂಗ್ ಮಾಡ್ತೀನಿ. ನಿಮ್ಮ ಮೈಂಡಲ್ಲಿ ಏನಿದು ಪ್ರಾಬ್ಲಮ್ ಇದ್ದು, ನೀವು ನಮ್ಮ ಜತ್ರ ನನ್ನ ಕಂಪ್ನಿ ಪ್ರಾಡಕ್ಟ್ಸ್ನ ಜಾಸ್ತಿ ತೊಗೊಳ್ತಿದ್ರೆ, ಸೊ ನೀವೇನು ಹೇಳ್ತೀರಾ? ನೀವೊಂದು ಲೆಬರ್ಸ್ ಯಾಕೆ ಕೊಡ್ತೀರಾ? ಛೇ, ಇದೇನಿದು, ಇಟ್ಸ್ ಲೈಕ್ ನಾವು ಇಷ್ಟು, ಸಿ ಸಪೋಸ್ ಒಂದು ಪ್ಯಾಂಟ್ ತೊಗೋಬೇಕು, 500 ರೂಪಾಯಿಗೂ ಸಿಗುತ್ತೆ, ಆದರೆ ನಾನು 2500 ರೂಪಾಯಿ ಕೊಟ್ಟು ತೊಗೊಳ್ತಾ ಇದ್ದೀನಿ ಬ್ರ್ಯಾಂಡೆಡ್. ಸರ್, ನಾನೇನು ಮಾಡ್ತೀನಿ? ನಾನು ಕೊಡ್ತೀನಿ ಬ್ರ್ಯಾಂಡೆಡ್. ಏ, ನಮ್ಮ ಕಂಪ್ನಿಯ ಬ್ರ್ಯಾಂಡೆಡ್ ಇದು. ಸೊ ನಾವು ಆ ಒಂದು ಬ್ರ್ಯಾಂಡೆಡ್ ಇದರಲ್ಲೇ ಇದು ಮಾಡ್ತೀವಿ. ಬಟ್ ಒನ್ ಥಿಂಗ್, ಕನ್ಸ್ಯೂಮರಿಸಮ್ ಬಂದಿರೋದ್ರಿಂದ ಆ ಕಾಂಪಿಟೇಟಿವ್ ಇದು ಬರ್ತಾ ಇದೆ. ಅಲ್ಲಿ ವಾಚ್ ಗಳು ಬೆಲೆ ನೋಡಿದೆ. ಸೊ ನಂಗೆ ಸ್ವಲ್ಪ ಬ್ರ್ಯಾಂಡ್ ಕಾನ್ಶಿಯಸ್ ನಂಗೆ. ಸೊ ನಾನು ಒಂದು ವಾಚ್ ನೋಡಿದೆ, ಎಷ್ಟಪ್ಪ ಇದು, 2500 ರೂಪಾಯಿ. ಸೊ ನಮ್ಮ ಮೈಂಡಲ್ಲಿ ಎರಡು ತಾಕ್ಲಾಟ, 2500 ರೂಪಾಯಿ ಕೊಟ್ಬಿಟ್ಟು ತಗೋಬೇಕಾ ಬೇಡ, ಒಂದು ಕೆಲಸ ಮಾಡೋಣ, ಒಂದು ಕಡಿಮೆ ಇದು ಕೊಟ್ಬಿಟ್ಟೆ ವಾಚ್ ತೊಗೊಳೋಣ, ಮಿಕ್ಕಿದ್ದೆಲ್ಲ ಬೇರೆ ಬೇರೆ ಕೆಲಸಕ್ಕೆ ಬಳಸ್ಕೊಳ್ಳೋಣ, ಬೇರೆ ಯಾವ್ದು ಒಳ್ಳೆ ಕೆಲಸ ಮಾಡೋಣ, ಏನಾದರೂ ಡೊನೇಟ್ ಮಾಡೋಣ. ಅದು ಐಡಿಯಲಿಸಮ್ ಇದೆ ಹೇಳುತ್ತೆ. ರಿಯಲಿಸಮ್ ಏನು ಹೇಳುತ್ತೆ? ಅರೆ, ವಿಸ್ ಒನ್ ಲೈಫ್, ಎಂಜಾಯ್, ಇವಾಗಲ್ಲದ್ರೆ ಇನ್ಯಾವಾಗ. ಸೊ ನಾನು ಅಲ್ಲಿ ರಿಯಲಿಸ್ಟಿಕ್ ಆದೆ, ನಾನು ವಾಚ್ ತೊಗೊಂಡ್ಬಿಟ್ಟೆ. ಸೊ ನನಗೆ ಇನ್ನೊಂದು ಸಲ ಅನ್ನಿಸ್ತು. ಸೊ ನನ್ನ ಹತ್ರ ಒಂದು 500 ರೂಪಾಯಿ ಏನೋ ಒಂದು ಅಮೌಂಟ್ ಇತ್ತು. ಸೊ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗೆ ಪ್ಲಾನ್ ಮಾಡಿದ್ವಿ, ಒಂದು ಕೆಲಸ ಮಾಡ್ಬೋಣ, ಕಾರಲ್ಲಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಇಲ್ಲಿಂದ ಇದು ಮದ್ದೂರು ತನಕ ಹೋಗ್ಬಿಟ್ಟು, ಸೊ ಅಲ್ಲಿ ಕಾಫಿ ಡೇ ಹೋಗ್ಬಿಟ್ಟು ಕಾಫಿ ಡೇ ಫುಲ್ ಎಂಜಾಯ್ ಮಾಡಿಬಿಟ್ಟು ಬರೋಣ ಅಂತ ಅನ್ನಿಸ್ತು. ಬಟ್ ವೆರಾಸ್ ಸಮ್ವೇರ್ ಹೋಗ್ತಾ ಇರ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಒಂದು ಬಂತು, ಫೈನ್, ಇವಾಗೇನೋ ಹೋಗ್ತೀನಿ, ಅಲ್ಲಿ ಹೋಗ್ತೀವಿ, ಕಾಫಿ ಕುಡಿತೀವಿ, ಎಂಜಾಯ್ ಮಾಡ್ತೀವಿ. ವೆರಾಸ್ ಇದ್ರಲ್ಲೇ ಕಾಫಿ ಡೇಗೆ ಹೋಗೋ ಬಂದು ಇಲ್ಲೇ ಕಾಫಿ ಕಟ್ಟೆ ಹೋಟ್ಲಿಗೆ ಹೋಗ್ಬಿಟ್ಟು ಒಂದು 50 ರೂಪಾಯಿ 70 ರೂಪಾಯಿಗೆ ಕಾಫಿ ಕುಡಿದ್ಬಿಟ್ಟು ಮಿಕ್ಕಿದ್ದೇನ ಒಂದು ಅನಾಥಾಶ್ರಮಕ್ಕೆ ಡೊನೇಟ್ ಮಾಡೋಣ ಅಂತ ಅನ್ನಿಸ್ತು. ಮತ್ತೆ ಏನಾದ್ರು ಮತ್ತೆ ಪಿರಮಿಡ್ ಮೇಲೆ ಇದಕ್ಕೆ ಹೋಗಿ ಇದು ಅನ್ನಸಂತರ್ಪಣೆಗೆ ಹಾಕಿದ್ರೆ ಊಟ ಮಾಡ್ತಾರೆ ಒಂದಷ್ಟು ಜನ, ಅದರಿಂದ ಒಂದು ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಸೊ ನಾನೇನು ಮಾಡಿದೆ, ನಾನು ಹೋಗ್ಬೇಕಾಗಿದ್ದು ನಾನು ಕಟ್ ಆಫ್ ಮಾಡಿಬಿಟ್ಟು ಒಂದಷ್ಟು ಅಮೌಂಟ್ನ ಇದಕ್ಕೆ ಡೈವರ್ಟ್ ಮಾಡಿದೆ. ಅಲ್ಲಿ ಐಡಿಯಲಿಸಮ್ ಬಂತಲ್ಲಿ, ಒಂದು ಕಡೆ ರಿಯಲಿಸಮ್ ಇರುತ್ತೋ ಇನ್ನೊಂದು ಕಡೆ ಐಡಿಯಲಿಸಮ್ ಇರುತ್ತೋ. ಸೊ ಈ ಇದು ಪ್ರತಿ ಆಗ್ತಿರುತ್ತೆ. ಐಡಿಯಲಿಸಮ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವೆಲ್ಲ ಮಾತಾಡ್ತೀವಿ ನಮ್ಮ ದೇಶದ ಎಕಾನಮಿ ಇದು ಬೆಳಿಬೇಕು, ನಮ್ಮ ದೇಶದ ಏರ್ ಶೋದಲ್ಲಿ ನಮ್ಮ DRDO ADA ADE ಅಲ್ಲೆಲ್ಲ ಕೇಳ್ತಾ ಇದ್ದೆ, ಓ ಇದು ನಮ್ಮ ಜೆಟ್ಟ, ಓ ಇದು ನಮ್ಮ ಮಿಸೈಲ, ಇದು ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋದ. ಪ್ರತಿಯೊಬ್ಬರು ಏನು ಹೇಳ್ತಿದ್ರು, ಹೌದು ಸರ್ ಇದು ನಮ್ಮ ಜೆಟ್ಟೆ, ಇಂಜಿನ್ ಮಾತ್ರ ಅಮೆರಿಕದ, ಆ ಇದು ಮಿಸೈಲ್ ನಾವೇ ಮಾಡಿದ್ದು ವಿತ್ ಇಸ್ರೇಲಿ. ನಾನು ಕೇಳಿದೆ, ಯಾಕೆ ನಮ್ಮ ಹತ್ರನೇ ಸೆಲ್ಫ್ ಇದು ಯಾಕೆ ಅಂದ್ರೆ ಅಷ್ಟೊಂದು ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಏನು? ಸಿ, ಏನೇ ಒಂದು ರಿಸರ್ಚ್ ಆಗ್ಬೇಕಾದ್ರೂ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಆ ಇನ್ವೆಸ್ಟ್ಮೆಂಟು ನಮ್ಮಲ್ಲಿಲ್ಲ. ಸೊ ಈ ತರ ಇನ್ವೆಸ್ಟ್ಮೆಂಟ್ ನಮ್ಮಲ್ಲೇ ಆಗ್ಬೇಕು, ಇದರಲ್ಲಿ ನಮ್ಮಲ್ಲೇ ದುಡ್ಡು ಜಾಸ್ತಿ ಹೆಂಗಾಗ್ಬೇಕು? ಸಿ, ಇಲ್ಲೇ ಐಡಿಯಲಿಸಮ್ ರಿಯಲಿಸಮ್ ಬರುತ್ತೆ. ಸರ್, ನಾವು ಪ್ರತಿಯೊಂದು ಈಗ ನಾನೊಂದು ಒಂದು ಪ್ಯಾಂಟ್ 2500 ರೂಪಾಯಿ ಕೊಟ್ಟು ಇದೊಂದು ಪ್ಯಾಂಟ್ ತೊಗೊಂಡ್ರೆ ನಾನು ನಮ್ಮ ದೇಶಕ್ಕೇನೆಲ್ಲ ಅಂದ್ರು ಒಂದು 300-400 ರೂಪಾಯಿ ಕೊಟ್ಟಿರಬೇಕು, ಮಿಕ್ಕಿದಷ್ಟು 2500 ರೂಪಾಯಿ ನಾವು ಭಿನ್ನ ದೇಶಕ್ಕೆ ಹೋಗುತ್ತೆ. ಸೊ ಅದೇ ನಂಗೆ ಇಲ್ಲಿ ಮಾಡೋ ಬದಲು ನಾನು ನಮ್ಮ ದೇಶದ ಪ್ರಾಡಕ್ಟ್ಸ್ನೇ ನಾನು ತೊಗೊಂಡ್ರೆ ಸ್ವದೇಶಿ, ಸಿ ದಟ್ಸ್ ಆಲ್ಸೋ ಐಡಿಯಲಿಸಮ್. ಸೊ ನಾನು ನಮ್ಮ ದೇಶದ ಪ್ರಾಡಕ್ಟ್ಸ್ನೇ ತೊಗೊಂಡ್ರೆ ನಾನು ಬ್ರಷ್ ತೊಗೊಳ್ತೀನಪ್ಪ, ನಾನು ಪೇಸ್ಟ್ ತೊಗೊಳ್ತೀನಿ,
ಬೇರೆ ಯಾವುದೋ ಅಮೆರಿಕದ ರಷ್ಯನ್ ಕಂಪ್ನಿ ತಗೊಳ್ಳೋ ಬದಲು ನಮ್ಮ ದೇಶದ ತಗೊಂಡ್ರೆ ನಮ್ಮ ದೇಶದವ್ರಿಗೆ ದುಡ್ಡು ಆಗುತ್ತೆ. ಸೊ ನಮ್ಮ ದೇಶದವ್ರಿಗೆ ಎಕಾನಮಿ ಇದಾಗುತ್ತೆ. ನಮ್ಮ ಎಕಾನಮಿ ಯಾವಾಗ ಬೆಳೆಯುತ್ತೆ ಅವಾಗ ನಾವು ಸೆಲ್ಫ್ ರಿಲಯಂಟ್ ಆಗ್ತೀವಿ. ಇಲ್ಲಿ ಐಡಿಯಲಿಸಂ. ಸೊ ಐಡಿಯಲಿಸಂ ಈ ರಿಯಲಿಸಂ ಅನ್ನೋದು ಪ್ರತಿಯೊಂದು ಇದರಲ್ಲೂ ಸಂಘರ್ಷ ಮಾಡುತ್ತೆ. What asked possible in your life any time you face that situation? Yeah, I did that. ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಕ್ಷಣ ಕಾಫಿ ಡೇ ಹೋಗಿರೋದ್ರಿಂದ ಎಲ್ಲ ಹೇಳಿ ಯಾವ ತರ good you are told and I'm sure since I know you have been one thing about Karthik is you don't want to act in TV television. That is his decision. He had made a decision very clearly to act in a movie. Till he got a break he waited and he got a break now. Definitely one has to, and I know how what he is undergoing right now. Any youngster if you undergo a ಅಜ್ಞಾತವಾಸ ಆಗ್ತೀವಿ. ಅಜ್ಞಾತವಾಸದಲ್ಲಿ ಮೊಡವ ಒಂದು ಆಡಿದೆಯಲ್ಲ ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಕಾಂಪ್ರಮೈಸ್ ಆಗ್ಬೋದು. ಯಾಕೆ ಯಾವ ಮೈ ಡಿಸಿಷನ್ ಮಾಡ್ತಾ. ಸೊ ವಿವೇಕಾನಂದರ ವಾಣಿ ಹೇಳು ಎದ್ದು ಹೇಳು ಗುರಿ ಮುಟ್ಟುವ ತನಕ ಅದೆಲ್ಲ ಬೇಡ. ದ ಶಿಪ್ ದ ಮ್ಯಾನ್ ವಿತೌಟ್ ಎ ಗೋಲ್ ದ ಶಿಪ್ ವಿತೌಟ್ ಎ ರಡರ್ ಈಸ್ ಲೈಕ್ ಸಿಮಿಲರ್. They don't go, they don't reach anywhere. Unless you know where you want to go. You don't know. Sorry. See, there are two philosophies. One is go get it. I was trained under leadership for many years. Go get it. I was a go getter. But lastly, generally, let go. I wanted an ideal situation of 100. 70 I do. Leave it. 70 I do. Don't worry about the 100. You just see all the achievers in last 50 years, maybe Ratan Tata, Karsan Bhai Patel, Kathay Vodbata Jumun. I mean, you know, 1 rupee Nirma, late 60s, he used to go in a cycle. ಮನೆ ಮನೆಗೆ ಇಸ್ ಟು ಗೋ ಫಾರ್ ಸೈಕಲ್ 1 kg 1 rupee ಪೌಡರ್. ಇಟ್ ವಾಸ್ ಕಾಲ್ಡ್ ಅಸ್ ನಿರ್ಮಾ. ಓಕೆ ಅಂಡ್ ಯು ನೋ ನಿರ್ಮಾ ಇಸ್ ದ ಒನ್ ಆಫ್ ದ ಬ್ರ್ಯಾಂಡ್ ವಿಚ್ ಇಸ್ ಗಿವಿಂಗ್ ದ ಬಿಗ್ ಕಾಂಪಿಟೇಷನ್. ಯು ಕಾಂಟ್ ಇಮ್ಯಾಜಿನ್ ಸಚ್ ಬಿಗ್. ಸೊ ಏನಾಗುತ್ತೆ ಅಂದರೆ ದೆರ್ ಈಸ್ ಆಲ್ವೇಸ್ ಅನ್ ಐಡಿಯಲ್ ಸಿಚುಯೇಷನ್. ಓಕೆ ರತನ್ ಟಾಟಾ ಬ್ಯೂಟಿಫುಲ್ ಮೊನ್ನೆ ಓದಿದೆ ಒಂದು ಫೇಸ್ಬುಕ್ಕಲ್ಲಿ. ಎಷ್ಟು ಸಿಂಪಲ್ ಅಂದರೆ ಸೋ ವಾಟ್ ಯು ನೋ ಇಫ್ ಯು ಫೇಲ್ ಇನ್ ಯುವರ್ ಎಕ್ಸಾಮಿನೇಷನ್ ಹಿ ಅಡ್ರೆಸ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಸೋ ವಾಟ್ ಇಫ್ ಯು ಫೇಲ್. ಸೋ ವಾಟ್ ಇಫ್ ಯು ಫೈಟ್ ವಿತ್ ಯುವರ್ ಪೇರೆಂಟ್ಸ್. ಸೋ ವಾಟ್ ಇಫ್ ಯು ಫೈಟ್ ವಿತ್ ಯುವರ್ ಹಸ್ಬೆಂಡ್ ಅಂಡ್ ವೈಫ್. ಸೋ ವಾಟ್ ಯು ಹ್ಯಾವ್ ಡಿಫ್ರೆನ್ಸಸ್. ಸೋ ವಾಟ್ ಯು ಡೋಂಟ್ ಹ್ಯಾವ್ ಟು ಈಟ್ 5-star ಫುಡ್ ಆಲ್ವೇಸ್. So it may be the roadside chai wala bonda bhaji may be very tasty. Go eat. There is nothing called ideal situations. Okay. You know, greed or 5-star. But that is my standard of living. So when a person of his nature talks like that, and I think we should take a lead from him, that ideal situation is there. You know, one thing beauty of him is, two Pakistani businessmen went and approached him for 1,000 Tata Sumos. Tata Sumos. 5-6 years back. He didn't even give interview to him. And there's an embassy calling him. They want to give business to you. Now you may be compromising with them. I don't want to compromise. I don't want to give to a, you know, I don't want to act against my country. I don't want to give sell my product to a Pakistani. Because he knew who did that damage to them. They damaged my temple, he said. How on the matter he is not married, boss. He's not married. A lot of people don't know Ratan Tata is not married. He used to work 20 hours, 18 hours every day. Even in flights, he used to just read the autobiographies. It was written by others.
See, these are the people who have made big things. We are talking about 20 ಜನ ಕೂತ್ಕೊಂಡು ನಾವು ಗವೇ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತದಲ್ಲ. ಆ ಅಜ್ಞಾತವಾಸಿಗಳನ್ನ ಅನುಭವಿಸೋದವರೇ ಇವತ್ತು ಸಾವಿರಾರು ವರ್ಷಗಳ ರಾಜ್ಯಭಾರ ಮಾಡಿದ್ರು ಅಂತ. ಯಾರು ಸತ್ಯ ಹರಿಶ್ಚಂದ್ರಿಗೆ ಕಟ್ಟಿಪಟ್ಟ ಕಷ್ಟಗಳಿಷ್ಟು ಮೂವಿ ಬಂದಿದ್ವಿ, ಮೂವಿ ನೋಡಿದ್ರು ಹೌ ಮಚ್ ಆಫ್ ಡಿಫಿಕಲ್ಟಿ ಅಂಡರ್ವೆಂಟ್. ಅವರು ಸುಳ್ಳು ಒಂದು ಸುಳ್ಳು ಹೇಳಿಸ್ಲಿಕ್ಕೆ ಜಸ್ಟ್ ದೇ ವಾಂಟೆಡ್ ಒನ್ ಲೈ ಬೈ ಬಟ್ ಹಿ ಡಿಡ್ ಟೆಲ್ ವಾಟ್ ಹಿ ಸೋಲ್ಡ್ ಹಿಮ್ಸೆಲ್ಫ್ ಸೋಲ್ಡ್ ಇಸ್ ವೈಫ್ ಎಲ್ಲ ಕೊನೆಗೆ ಲಾಸ್ಟಲ್ಲಿ ಕಿಲ್ ಇಸ್ ಓನ್ ವೈಫ್. ಅದು ಏನಾಗುತ್ತೆ ಆಮೇಲೆ ಕತೆ ಹೇಳುತ್ತೆ ಸಾವಿರ ವರ್ಷಗಳ ಕಾಲ ಅವರ ಸಾಮ್ರಾಜ್ಯ ಆಗಲ್ಲ. ಅರ್ಥ ಆಯ್ತಲ್ಲ? ಸೊ ಅಜ್ಞಾತವಾಸಗಳನ್ನು ದಯವಿಟ್ಟು ಲೆಟ್ ಇಸ್ ನಾಟ್ ಟೇಕ್ ಆಸ್ ಎ ಶಾಪ ತೊಂದರೆ. ದೇವರು ನನಗೆ ಕೊಟ್ಟರು ಶಾಪ, ನನಗೆ ಬೇಕು ಅಂತಲೇ ತೊಂದರೆ ಕೊಡ್ತಾ ಇದ್ದಾನೆ ಹುಡ್ಕೊಂಬಂದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅಜ್ಞಾತವಾಸ ಕನ್ವರ್ಟ್ ದಟ್ ಇನ್ ಟು ಎ ಆಧ್ಯಾತ್ಮಿಕ ಅನುಭವ. ಐ ಹ್ಯಾವ್ ಡನ್ ಇಟ್, ಐ ಹ್ಯಾವ್ ಡನ್ ಇಟ್ ಇನ್ 1992. ಆನ್ ರೈಂಡ್ ಅಂತ, ಎ ವೈ ಎನ್ ಆರ್ ಎ ಎನ್ ಡಿ, ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಹ್ಯಾವ್ ಹರ್ಡ್ ಆಫ್ ಹರ್. ಆನ್ ರೈಂಡ್ ಫೌಂಟನ್ ಹೆಡ್ ಮತ್ತು ಅಟ್ಲಾಸ್ ಶ್ರಗ್ಡ್ ಅಂತ ಎರಡು ಬುಕ್ ಇದೆ. ಫೌಂಟನ್ ಹೆಡ್, ಅಟ್ಲಾಸ್ ಶ್ರಗ್ಡ್, ಇಷ್ಟಪ್ಪ ಇದೆ. ಇಷ್ಟು ಸಣ್ಣ ಅದನ್ನು ಓದೋಕ್ಕೆ ತಿಂಗಳುಗಟ್ಟಲೆ ಆಗುತ್ತೆ. ಸೊ ಆ ಎರಡು ಬುಕ್ಕು ಇಟ್ ಇಸ್ ಅ ಬುಕ್ ಆಫ್ ಐಡಿಯಲಿಸಮ್, ಆದರ್ಶವಾದ. ನಾನು ಆ ವಯಸ್ಸಿನಲ್ಲಿ ಮೇ ಬಿ ಈ ವಯಸ್ಸು ಐಡಿಯಲಿಸಮ್ ವಾಟ್ ಇನ್ನೋ ಒಂದು ಬಿಲ್ಡಿಂಗ್ ನೋಡಿದ್ರೆ ಆ ಡಬ್ಲ್ಯೂ ಟಿ ಸಿ ಪಕ್ಕ ಹೋಗಿ ಕೂತ್ಕೊಂಡು ನೋಡಿ ಇಲ್ಲಿದೆ ಕಟ್ಟಿದ್ದಾರೆ ಒರಾಯನ್ ಮಾಲ್ ಪಕ್ಕ. ಅದು ನೋಡ್ತಾ ಇದ್ರೆ ವಿಸ್ಮಯ, ಮೈ ಗಾಡ್ ದಿಸ್ ಇಸ್ ಅ ಬಿಲ್ಡಿಂಗ್, ದಿಸ್ ಇಸ್ ಅ ಮಾರ್ವಲ್ಸ್, ದಟ್ ಮೀನ್ಸ್ ಸಮ್ಡಿ ಹ್ಯಾಸ್ ಅ ಸೆಟ್ ಅ ಸ್ಟ್ಯಾಂಡರ್ಡ್. ಓಕೆ, ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು. ಓಕೆ, ಇಟ್ಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಹ್ಯೂಮನ್ ಸ್ಪಿರಿಟ್, ನಾಟ್ ಇಟ್. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಕಥೆಯಲ್ಲಿ ಯು ಆಲ್ ದ ಒರಿಜಿನಲ್ ಐಡಿಯಾಸ್, ಸೊ ಕಾಲ್ಡ್ ಇನ್ವೆಂಟರ್ಸ್, ಯು ನೋ ಪೇಂಟರ್ಸ್, ಕ್ರಿಯೇಟಿವ್ ಪೀಪಲ್, ದೇ ಗೋ ಆನ್ ಅ ಸ್ಟ್ರೈಕ್. ವಾಟ್ ವಿಲ್ ಹ್ಯಾಪನ್ ಟು ದ ವರ್ಲ್ಡ್ ಅಂತ ಏನಾಗುತ್ತೆ ನೋಡೋಣ. ಇನ್ವೆನ್ಷನ್ಸ್ ಇಲ್ಲ, ಪೇಂಟರ್ಸ್ ಇಲ್ಲ, ಆರ್ಕಿಟೆಕ್ಟ್ಸ್ ಇಲ್ಲ, ಯಾರು ಇಲ್ಲ, ಎಲ್ಲ ಯೂಸ್ ಮಾಡೋದು ಕನ್ಸ್ಯೂಮರ್ಸ್ ಆಗ್ತದೆ. ದ ಸೆಕೆಂಡ್ ಹ್ಯಾಂಡರ್ಸ್, ದ ಏಜೆಂಟ್ಸ್, ದೇ ರಿಮೈನ್. ಏನಾಗ್ಬೋದು, ಯು ನಾಟ್ ಗೋ ಓನ್ಲಿ ಪೀಪಲ್ ಹೂ ಹ್ಯಾವ್ ಡ್ರೀಮ್ ದ ಹೋಲ್ ಮೇ ಬಿ 10% ಆಸ್ ಈ ಸೈಡ್ ಯು ಆರ್ ಡ್ರೀಮರ್ಸ್, ಆಸ್ ಈ ಸೈಡ್ ದ ಡ್ರೀಮರ್ಸ್ ಓನ್ಲಿ